ಖಂಡಿತವಾಗಿಯೂ ನನಗೆ
ಸಂತೋಷ ಆಗಬೇಕಾದ್ರೆ ನೀನು ಮಾಡಬೇಕಾದ ಕೆಲಸ ಒಂದೇ ಏನಪ್ಪ ಹೇಳಿ ಅದು ಇದು ಅಂತ ಕೇಳಬೇಡ ಯಾಕೆ ಏನು ಅಂತ ವಿಮರ್ಶೆ ಬೇಡ ಮಾಡಬೇಡ ಈ ರೇಣುಕ ಇವಳು ನನಗೆ ಹೆಂಡತಿ ಬೇಡ ಇವಳ ತಲೆಯನ್ನು ಹಿಡಿದ ಕತ್ತಿಯಿಂದ ಕಾಡಿ ಅಪ್ಪ ಎಂತ ಮಾತನ್ನು ಹೇಳ್ತಾ ಇದ್ದೀಯ ಕೆತ್ತ ಯಥೆಯನ್ನು ಕರಿಬೇಕಿ ನೀವು ಹೇಳಿದಂತ ಮಾತು ಮಾತ್ರ ದೇವೋ ಭಾವ ಪುತ್ರ ದೇವೋ ಭಾವ ಆಚಾರಿ ದೇವೋ ಭಾವ ಯಾವುದು ಮಾತ್ರ ನೀವು ಹೇಳಿದ ಮಾತು ಮಾತು मात्र देवो भाव भाव मात्र देवो भाव पुत्र देवो पुत्र अल्लाह भाभी पितृ पितृ देवो पुत्र आचार आचार्य देवो आचार्य अल्लाह अल्लाह अदर इवळे येनो अम्मा ಈ ಪ್ರಪಂಚ ಬೆಳಕನ್ನು ತೋರಿಸಿದಂತ ಅಮ್ಮ ಅವರ ಕಷ್ಟ ಏನು ಅಂತ ನನಗೆ ಅವಳ ಅಮ್ಮ ಅಂತ ಹೇಗೆ ಗೊತ್ತುಂಟ ನಿನಗೆ ಅವರು ಹೆತ್ತ ಕಾರಣ ಹೇಗೆ ಹೆತ್ತದ ಅಂತ ಗೊತ್ತುಂಟ ಹೇಗೆ ಹೆತ್ತದ ಅಂತ ಅವರಲ್ಲೇ ಕೇಳಿದೆ ನಾನು ಅಪ್ಪ ಆದ ಕಾರಣ ನನಗೆ ಅಮ್ಮ ನಾನು ಅಪ್ಪ ಆದ ಕಾರಣ ನನಗೆ ಅವರು ಅಮ್ಮ ಅವಳು ನನ್ನನ್ನು ಹೆತ್ತಿದ್ದಾಳೆ ಮಗನೇ ಅವರ ತಲೆ ಇದ್ದು ಕಡಿಬೇಕೆ ಅವಳ ತಲೆ ಕಡಿ ಅವರ ಕಷ್ಟ ಏನು ಅಂತ ನನಗೆ ಅರ್ಥ ಆಗುತ್ತಾ ಇದೆ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿಟ್ಟು ಹತ್ತು ತಿಂಗಳು ಹೆತ್ತು ಹತ್ತು ತಿಂಗಳು ಹೆತ್ತದ್ದು ಹತ್ತು ತಿಂಗಳು ಹೆತ್ತುಕೊಂಡು ಇರುತ್ತದ ಅಲ್ಲ ಒಂಬತ್ತು ತಿಂಗಳು ಒಂದು ಇಳಿಸದೇ ಹೆತ್ತದ್ದು ಈ ಪ್ರಪಂಚದ ಬೆಳಕನ್ನು ತೋರಿಸಿದಂತ ಅಮ್ಮ ಏ ಮಗನೇ ಇದು ನನ್ನ ಪೂರ್ವ ಜನ್ಮದ ಸುಕೃಂಡೆ ಬಲ ಹಾಗಾಗಿ ನಾನು ಕಡಿಯಲ್ಲ ನೋಡು ಒಂಬತ್ತು ತಿಂಗಳು ಹೊತ್ತು ಹೊತ್ತು ಹತ್ತನೇ ತಿಂಗಳಲ್ಲಿ ಹೆತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಉಪ್ಪಿಟ್ಟು ಮುತ್ತಿಟ್ಟು ಮುತ್ತಿಟ್ಟು ಅದು ಹೌದು ಹೌದು ನಾನಲ್ಲ ಅಂತ ಹೇಳೋದಿಲ್ಲ ಒಂಬತ್ತು ತಿಂಗಳು ಹೆತ್ತಂತ ಹೆಂಗಸರು ಹತ್ತನೇ ತಿಂಗಳಲ್ಲಿ ಮಕ್ಕಳನ್ನು ಯಾಕೆ ಹೆರ್ತಾರೆ ಗೊತ್ತುಂಟು ಅದು ಹೊರುವುದಕ್ಕೆ ಬಾರದ ಕಾರಣ ಹೆಚ್ಚು ದಿವಸ ಇಟ್ಟುಕೊಳ್ಳಿಕ್ಕೆ ಆಗುದಿಲ್ಲ ಆಗುದಿಲ್ಲ ನಂಜು ಹೆಚ್ಚಾಗಿ ಅವರಿಗೆ ರೋಗ ಬರ್ತದೆ ಹೌದು ಆದ ಕಾರಣ ಹತ್ತನೇ ತಿಂಗಳಲ್ಲಿ ಅವಳು ಹೆರಲೇಬೇಕು ಹೌದು ಇಟ್ಟುಕೊಳ್ಳುವುದಕ್ಕೆ ಆಗೋದಿಲ್ಲ ಎಂಬುದರ ನಿನ್ನನ್ನು ಹೆಚ್ಚಿದ್ದಾಳೆ ಇಲ್ಲಾದ್ರೆ ಮತ್ತೆ ಹತ್ತು ದಿವಸ ಇಟ್ಟುಕೊಳ್ತಿದ್ರು ಮಗನೇ ನೋಡು ಅವಳು ತಾಯಿ ಆದ್ರೂ ನಿನಗೆ ನಾನು ತಂದೆ ಇದ್ದ ಕಾರಣ ಇಲ್ಲದ ಅವಳು ತಾಯಿ ಆಗೋದು ಸಾಧ್ಯ ಇಲ್ಲ ಈಗ ಅವಳು ನನಗೆ ಹೆಂಡತಿ ಆಗಿ ಉಳಿದಿಲ್ಲ ನನಗೆ ವಿರೋಧವಾಗಿ ನಡೀತಾ ಇದ್ದಾಳೆ ಆದ ಕಾರಣ ಅವಳು ಬದುಕಬಾರದು ನೀವು ಎಷ್ಟು ಹೇಳಿದರೂ ನಾನು ಕೇಳಲಾರ ತಾತ ಆಮೇಲೆ ಏನು ಕೇಳ್ತೀಯ ಮಗನೇ ಬೇಕಿದ್ರೆ ನಾನೇ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವೆ ಆ ಕತ್ತಿಯನ್ನು ಹೆಕ್ಕು ಮಗನೇ ನಿಮ್ಮ ತಲೆ ಕಡೆಯಲೆ ಇದೆವೋ ಅಲ್ಲಿ ಕತ್ತಿಯಲ್ಲಿ ಅಪ್ಪ ಎಷ್ಟು ತಲೆ ಇದೆವೋ ಒಂದು ಮಾತು ಹೇಳ್ತೇನೆ ಏನು ದಯವಿಟ್ಟು ಅದನ್ನ ಪಾಲಿಸಬೇಕು ಯಾರು ನಾನು ಹೌದು ಏನು ಮಾತು ನೀನದು ಅದರಲ್ಲಿ ಹೊಡಿಬೇಡಿ ನನಗೆ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ನಿಮಿಷದಲ್ಲಿ ಎಷ್ಟು ಸಲ ಊಟ ಮಾಡ್ತೀಯ ಮಗನೇ ಇಲ್ಲ ನೀನಿಗೆ ದೇಹ ಬೆಳೆದಂತಲ್ಲದೆ ನನ್ನ ಹಾಗೆ ನೀನು ಬುದ್ಧಿ ಬೆಳಿಲಿಲ್ಲ ಮಗನೇ ನಿಮ್ಮ ಹಾಗೆ ಅಲ್ವ ನಾನು ಸತ್ಯ ಹೇಳು ಈಗ ಇನ್ನು ಹೆಚ್ಚು ದಿವಸ ಇಲ್ಲ ನಿನಗೆ ಮರ್ಯಾದೆ ನಾನು ಹೇಳಿದಾಗೆ ಇಲ್ಲ ಇದೊಂದು ಮಾತನ್ನು ಯಾವ್ದು ಬೇಕಾದ್ರೂ ಕೇಳ್ತೇನೆ ಅಮ್ಮನ ತಲೆಯನ್ನು ನಾನು ಕಡಿಯಲಾರೆ 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 ಪೆಟ್ಟು ಬೇಕು ಬೇಡಪ್ಪ ಅದು ಕಡಿಯುವುದಿಲ್ಲ ಇದು ಸಾಧ್ಯ ಇಲ್ಲ ಇದು ಸಾಧ್ಯ ಇಲ್ಲ ಸಾಧ್ಯ ಇಲ್ಲ